ಹಾಯ್ ಫ್ರೋಂಡ್ ವೆಲ್ಕಮ್ ಟು ಮೈ ಚಾನಲ್ ಒಂದ್ಸರ್ ರವಿ ರವಿಕುಮಾರ್ ಸೊ ನಿಮ್ಗೆಲ್ಲ ಗೊತ್ತಿದೆ ನಾವು ಯಾವ್ಯಾವ ಸಬ್ಜೆಕ್ಟ್ ನ ಪಾಸಿಂಗ್ ಪ್ಯಾಕೇಜಸ್ ನ ವಿಡಿಯೋಸ್ ಮಾಡಿದ್ರೆ ಹೇಳಿ ಸೊ ಇದು ಮ್ಯಾಥ್ಸ್ ಇರ್ಬೋದು ಅಥವಾ ಪಿ ಎಂ ಎಸ್ ಇರ್ಬೋದು ಐಒ ಟಿ ಇರ್ಬೋದು ಯುಟಿಲಿಟಿ ಇರ್ಬೋದು ಅಥವಾ ಎಫ್ಓ ಸಿ ಇರ್ಬೋದು ಅಥವಾ ಡಿಇ ಇರ್ಬೋದು ಈ ರೀತಿಯಾಗಿ ವಿಧವಾದಂತಹ ಸಬ್ಜೆಕ್ಟ್ಸ್ ನ ಈ ಚಾನಲ್ ನಲ್ಲಿ ಪಾಸಿಂಗ್ ಪ್ಯಾಕೇಜಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಅದೇ ರೀತಿಯಾಗಿ ಈ ಮೇಕಪ್ ಎಕ್ಸಾಮ್ ಗೆ ಅಂದ್ರೆ ಜುಲೈ ಅಲ್ಲಿ ಬರುವಂತಹ ಮೇಕಪ್ ಎಕ್ಸಾಮ್ ಎಕ್ಸಾಕ್ಟ್ ಡೇಟ್ ಇನ್ನು ಅನೌನ್ಸ್ ಮಾಡಿಲ್ಲ ಬಿಟ್ವೀನ್ ಏಟ್ ಟು ಟ್ವೆಂಟಿ ಆಫ್ ಜುಲೈ ಅಂತ ಹೇಳ್ತಿದಾರೆ ಅಂದ್ರೆ ಸ್ಟಾರ್ಟಿಂಗ್ ಏಟ್ ಅಂದ್ರೆ ಏಟ್ ನೈನ್ ಟೆನ್ ಅಟ್ಲೀಸ್ಟ್ ಏತ್ ನೈನ್ತ್ ಟೆಂತ್ ಆಫ್ ಜುಲೈಲಿ ನಿಮಗೆ ಲ್ಯಾಬ್ ಎಕ್ಸಾಮ್ಸ್ ನಡೆಯುತ್ತೆ ಅಂದ್ರೆ ಮೇಕಪ್ ಎಕ್ಸಾಮ್ ಯಾಕೆ ಕಟ್ಟಿರ್ತಿರೋ ಅವರು ಲ್ಯಾಬ್ ಎಕ್ಸಾಮ್ ಕೂಡ ಅಟೆಂಡ್ ಮಾಡಬಹುದು ಇನ್ ಕೇಸ್ ಈಗ ಆಗಿರುವಂತಹ ಎಕ್ಸಾಮ್ ಅಲ್ಲಿ ಲ್ಯಾಬ್ ಎಕ್ಸಾಮ್ ಫೇಲ್ ಆಗಿದ್ರೆ ಆ ಲ್ಯಾಬ್ ಎಕ್ಸಾಮ್ ನ ಕಟ್ಕೊಳ್ಳಿ ಸೊ ಆ ಲ್ಯಾಬ್ ಎಕ್ಸಾಮ್ ನ ಕಟ್ಕೊಂಡಾಗ ಅದರ ಎಕ್ಸಾಮು ಒಂದ್ ಅಂದಾಜು ಏಟ್ ನೈನ್ ಟನ್ ಆಯ್ತು ಅಂದ್ರೆ ಸೊ ಒಂದ್ ಸ್ವಲ್ಪ ಎಕ್ಸ್ಕ್ಲೂ ಒಂದು ವೀಕ್ ಆಯ್ತು ಅಂತ ಇಟ್ಕೊಳ್ಳಿ ಇನ್ನು ನೆಕ್ಸ್ಟ್ ವೀಕ್ ಇಮಿಡಿಯೇಟ್ ಆಗ ಏನಾಗಿರುತ್ತೆ ನಿಮಗೆ ಥಿಯರಿ ಎಕ್ಸಾಮ್ಸ್ ಇರುತ್ತೆ ಸೊ ಕಂಟಿನ್ಯೂಸ್ ಆಗಿ ಯಾರ್ಯಾರಿಗೆ ಅಂತಂದ್ರೆ ಓನ್ಲಿ ಫಾರ್ ಟ್ವೆಂಟಿ ಸಿರೀಸ್ ಇರುತ್ತೆ ಇದು ಸೊ ಫಿಫ್ಟೀನ್ ಸೀರೀಸ್ ವರೆಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ ಟ್ವೆಂಟಿ ಸಿರೀಸ್ ಅಂದ್ರೆ ಪಿ ಎಂ ಎಸ್ ಅಥವಾ ಬೆಬ್ಸ್ ಅಥವಾ ಐಒ ಟಿ ಪಾತ್ ಸಬ್ಜೆಕ್ಟ್ಸ್ ಇರ್ಬೋದು ಮ್ಯಾಥ್ಸ್ ಇರ್ಬೋದು ಇವನ್ನೆಲ್ಲ ಬರೆಯಕ್ಕೆ ನಿಮ್ಗೆ ಇನ್ನೊಂದು ಅವಕಾಶ ಕೊಟ್ಟಿರ್ತಾರೆ ಬಟ್ ಇನ್ನ ಇರುವಂತಹ ಒಂದು ಟ್ವೆಂಟಿ ಡೇಸ್ ಅಥವಾ ಒಂದು ತರ್ಟಿ ಡೇಸ್ ಅಲ್ಲಿ ಯಾವ ರೀತಿ ಪ್ಲಾನ್ ಮಾಡ್ಕೊಬೇಕು ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ಸುಮಾರು ಯೋಚನೆ ಮಾಡ್ತಾ ಇರ್ತೀರಾ ಜತೇಲಿ ಆಲ್ಮೋಸ್ಟ್ ಮ್ಯಾಥ್ಸ್ ನ ಕಂಪ್ಲೀಟ್ ವಿಡಿಯೋಸು ನನ್ನ ಚಾನಲ್ ನಲ್ಲಿ ಅವೈಲೇಬಲ್ ಇದೆ ಆದ್ರೂ ಕೂಡ ಕೆಲವು ಸ್ಟೂಡೆಂಟ್ಸ್ ಫೋನ್ ಮಾಡಿ ಕೇಳಿದಾಗ ಅದಕ್ಕೋಸ್ಕರ ಅವ್ರಿಗೆ ಅಂತ ಒಂದು ಝೂಮ್ ಮುಖಾಂತರ ನಾನೇನ್ ಮಾಡ್ತಾ ಇದ್ದೀನಿ ಕ್ಲಾಸಸ್ ನ ಮಾಡ್ತಾ ಇದ್ದೀನಿ ಸೊ ನೀವೇನಾದ್ರೂ ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ದೆ ಆದ್ರೆ ನೀವೇನ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಒಂದು ಗೂಗಲ್ ಫಾರ್ಮ್ ನ ನೀವು ಫಿಲ್ ಮಾಡಿ ಆ ಗೂಗಲ್ ಫಾರ್ಮ್ ನ ಫಿಲ್ ಮಾಡಿದಾಗ ಅದ್ರ ಮುಖಾಂತರ ನಾನು ಏನ್ ಮಾಡ್ತೀನಿ ಯಾವ ಸ್ಟೂಡೆಂಟ್ಸ್ ಯಾವ ಇಚ್ಛೆಯಿಂದ ಕ್ಲಾಸಸ್ ನ ತಗೊಳಕ್ ರೆಡಿ ಇರ್ತಾರೆ ಅಂತವ್ರಿಗೆ ಮಾತ್ರ ನಾನೇನ್ ಮಾಡ್ತೀನಿ ಝೂಮ್ ಅಥವಾ ಗೂಗಲ್ ಮೀಟ್ ಅಲ್ಲಿ ಕ್ಲಾಸ್ ತೊಗೊಳ್ಳೋದಾಗುತ್ತೆ ಸೊ ನೆನ್ಪಿಟ್ಕೊಳ್ಳಿ ನಿಮ್ ಆಲ್ರೆಡಿ ನಿಮ್ಗೆ ಕೆಪಾಸಿಟಿ ಇದೆ ಅಥವಾ ನಿಮ್ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ನೀವು ಫ್ರೀ ವಿಡಿಯೋಸ್ ನೋಡ್ಕೊಂಡು ನೀವು ಕ್ಲಾಸಸ್ ನ ಅಟೆಂಡ್ ಮಾಡಬಹುದು ಯಾವುದೇ ಡೌಟ್ ಇಲ್ಲ ಇಲ್ಲ ಯಾರ್ಯಾರಿಗೆ ಸರ್ ನಾನು ಇಷ್ಟ ಅಟೆಂಪ್ಟ್ ಆದ್ರೂ ಕೂಡ ಆಗ್ತಾ ಇಲ್ಲ ಸ್ವಲ್ಪ ನನಗೆ ಆ ಲೈವ್ ಕ್ಲಾಸಸ್ ನ ಅಟೆಂಡ್ ಮಾಡಬೇಕು ಅಂತಂದ್ರೆ ನೀವೇನ್ ಮಾಡಬಹುದು ಈ ಗೂಗಲ್ ಫಾರ್ಮ್ ನ ಫಿಲ್ ಮಾಡಬಹುದು ಸೊ ಈಗ ನಾನು ನೀವು ನೋಡ್ತಾ ಇರುವಂತಹ ಏನ್ ವೆಬ್ಸೈಟ್ ಇದೆಯಲ್ಲ ಈ ವೆಬ್ಸೈಟ್ ಅಲ್ಲಿ ಕೂಡ ನಿಮ್ಗೆ ಬೇಕಾಗಿರುವಂತಹ ಕ್ವಶನ್ ಪೇಪರ್ಸ್ ನೋಡಿ ಟ್ವೆಂಟಿ ಸೀರೀಸ್ ನ ಎಲ್ಲ ನೋಡಿ ಮ್ಯಾಥ್ಸ್ ಕ್ವಶನ್ ಪೇಪರ್ ಇರ್ಬೋದು ಎಸ್ ಎಲ್ಯಾಬ್ ಇರ್ಬೋದು ಪಿ ಎಂ ಎಸ್ ಇರ್ಬೋದು ಈ ರೀತಿ ಅಂತ ಎಲ್ಲ ಕ್ವೆಶನ್ ಪೇಪರ್ಸ್ ನಿಮಗೆ ಅವೈಲೇಬಲ್ ಇದೆ ಪಾತ್ವೇ ಸಬ್ಜೆಕ್ಟ್ ಕೂಡ ಎರಡು ರಿನ್ಯೂಯಬಲ್ ಎನರ್ಜಿ ಮತ್ತೆ ಅಪ್ಲೈಡ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಇದೆ ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿದೆಯೋ ಇಲ್ವೋ ಕೆಲವು ಸ್ಟೂಡೆಂಟ್ಸ್ ಗೊತ್ತಿದೆ ಸೊ ರವಿ ನಂದಿ ಅನ್ನುವಂತಹ ಆಪ್ ನ ನೀವು ಮೊಬೈಲ್ ನ ಕೂಡ ನೀವು ನಿಮ್ಮ ಮೊಬೈಲ್ ಗೆ ಇನ್ಸ್ಟಾಲ್ ಮಾಡ್ಕೊಬಹುದು ಸೊ ಈ ರೀತಿ ನಿಮ್ಮ ಮೊಬೈಲ್ ಅಲ್ಲಿ ರವಿ ನಂದಿ ಅನ್ನುವಂಥ ಆಪ್ ಬರುತ್ತೆ ನಿಮಗೆ ಸೊ ರವಿ ನಂದಿ ಆಪ್ ನ ನೀವು ಈ ತರ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಇಲ್ಲಿ ವಿಧ ವಿಧವಂತಹ ನಿಮ್ಗೆ ಬೇಕಾಗಿರುವಂತಹ ಕೋರ್ಸಸ್ ಅವೈಲೇಬಲ್ ಇರ್ತವೆ ಸೊ ಜಸ್ಟ್ ನೀವು ಇಲ್ಲಿ ಇರುವಂತಹ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಈ ಲೋಗೋ ಮತ್ತೆ ಈ ಹೆಸರಿರುವಂತಹ ಇರುವಂತಹ ಆ್ಯಪ್ ಇದು ರವಿ ನಂದಿಯನ್ ಆಪ್ ಇದ್ರ ಮುಖಾಂತರ ನೀವೇನ್ ಮಾಡಬಹುದು ಮ್ಯಾಥ್ಸ್ ಎಕ್ಸಾಮ್ ಅನ್ನ ಅಥವಾ ಪಿ ಎಂ ಎಸ್ ಎಕ್ಸಾಮ್ ಅನ್ನ ಎನಿ ಆಫ್ ದಿ ಸಬ್ಜೆಕ್ಟ್ ಕೆಲವೊಂದು ಸಬ್ಜೆಕ್ಟ್ ಮಾತ್ರ ಆಲ್ರೆಡಿ ಇದರಲ್ಲಿ ಪ್ರಿ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಇದೆ ಮತ್ತೆ ಜೊತೆ ಜೊತೆಯಲ್ಲಿ ಡಿ ಸಿ ಟಿ ಗೆ ಅಟೆಂಡ್ ಮಾಡುವಂತ ವಿದ್ಯಾರ್ಥಿಗಳು ಕೂಡ ಇದನ್ನ ನೋಡಿದರೆ ಯುಟಿಲೈಸ್ ಕೂಡ ಮಾಡ್ಕೊಂಡಿದ್ದಾರೆ ಸೊ ಯಾವ ವಿದ್ಯಾರ್ಥಿಗಳು ಮ್ಯಾಥ್ಸ್ ಅಥವಾ ಪಿ ಎಂ ಎಸ್ ಈ ತರ ಕೋರ್ಸಸ್ ನ ತಗೋಬೇಕು ಅಂತಿದ್ರೆ ನೀವು ಈ ಆಪ್ ಅನ್ನ ಯೂಸ್ ಮಾಡ್ಕೊಳ್ಳಿ ಜೊತೆಯಲ್ಲಿ ಲೈವ್ ಕ್ಲಾಸಸ್ ಕೂಡ ಇರುತ್ತೆ ಯಾರಿಗ ಇಂಟ್ರೆಸ್ಟ್ ಇಲ್ವೋ ಅವ್ರು ಬರೀವ್ ಮಾಡ್ಕೊಳಕ್ ಹೋಗ್ಬೇಡಿ ಯಾರಾದ್ರೂ ಫಿಲ್ ಮಾಡಿದ್ದೆ ಆದ್ರೆ ಇಫ್ ಯು ಹ್ಯಾವ್ ದ ಚಾನ್ಸ್ ನಿಮ್ಗೆ ಬೇಕು ಅಂದ್ರೆ ಮಾತ್ರ ಫಿಲ್ ಮಾಡಿ ಅಥವಾ ಫಿಲ್ ಮಾಡಕ್ಕೆ ಹೋಗ್ಬೇಡಿ ಓಕೆ ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಜೊತೆಲಿ ಈ ಟ್ವೆಂಟಿ ಡೇಸ್ ಅಲ್ಲೇ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ ನೀವು ಆರಾಮಾಗಿ ಪಾಸ್ ಆಗ್ಬೋದು ಮತ್ತೆ ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ ನಿಮಗೆ ಮೇಕಪ್ ಎಕ್ಸಾಮ್ಗೆ ರಿವ್ಯಾಲ್ಯೂಯೇಷನ್ ಅನ್ನೋದು ಇರೋದಿಲ್ಲ ಸೊ ಪ್ರತಿ ವರ್ಷ ನಮ್ಗೆ ಈಗ ಆಗ್ತಾ ಇರೋದೇನಪ್ಪಾ ಅಂದ್ರೆ ಈ ಮೇಕಪ್ ಎಕ್ಸಾಮ್ ಆದಾಗಿಂದ ಕೆಲವು ಮಕ್ಕಳು ಮೇಕಪ್ ಎಕ್ಸಾಮ್ ಬರೆಯೋಣ ಬಿಡು ಅಂತಾನೆ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದನ್ನು ಕೂಡ ನೋಡಿದಿರಿ ಅದೇ ರೀತಿಯಾಗಿ ಮೇಕಪ್ ಎಕ್ಸಾಮ್ ಅನ್ನ ಬಿಟ್ಟು ಕ್ಲಿಯರ್ ಕೂಡ ಮಾಡ್ಕೊಂಡಿದ್ದಾರೆ ಸೊ ಅದು ಕೂಡ ನಾವು ಅಬ್ಸರ್ವ್ ಮಾಡಬಹುದು ಹಾಗಾದ್ರೆ ಮೇಕಪ್ ಎಕ್ಸಾಮ್ ಈಸಿ ಇರುತ್ತಾ ಸರ್ ಮೇಕಪ್ ಎಕ್ಸಾಮ್ ಅಂತಲ್ಲ ಈಗ ಮೊನ್ನೆ ಆಗಿರುವಂತಹ ಎಕ್ಸಾಮ್ ಕೂಡ ತುಂಬಾ ಈಸಿನೇ ಇತ್ತು ಸೊ ಸತಿ ಅದೇ ತರ ಈಸಿ ಆಗಿರುತ್ತೆ ಸೊ ನೀವು ಯಾವ ರೀತಿ ಸ್ಟಡಿ ಮಾಡಿರ್ತೀರಾ ಡಿಪೆಂಡ್ ಆಗುತ್ತೆ ಈಗ ಲಾಸ್ಟ್ ಎಕ್ಸಾಮ್ ಅಲ್ಲಿ ಎಷ್ಟು ಜನ ಕಾಂಟ್ಯಾಕ್ಟ್ ಮಾಡಿ ಸರ್ ಕ್ಲಾಸ್ ಓದಿದ್ರು ಅಂತ ಹೇಳಿದ್ರು ಬಟ್ ಆಮೇಲೆ ಯಾರು ಕೂಡ ರಿಯಾಕ್ಟ್ ಆಗ್ಲಿಲ್ಲ ಸೊ ಈಗ ಮತ್ತೆ ಕಾಲ್ಸ್ ಮಾಡ್ತಾ ಇದೀರಾ ನೀವು ಆ ರೀತಿ ಮಾಡಿದಾಗ ಸೀರಿಯಸ್ ನ ತಗೊಂಡು ನೀವು ಓದಂಗಿದ್ರೆ ಮಾತ್ರ ಓದಿ ಇಲ್ಲಾಂದ್ರೆ ಅದನ್ನ ಸುಮ್ನೆ ಫೀಸ್ ಕಟ್ಟೋದನ್ನ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ ಯಾವ ರೀತಿಯಾದಂತಹ ಮೆಟೀರಿಯಲ್ ನ ಯಾವ ರೀತಿಯಾದಂತಹ ಆ ನೋಟ್ಸ್ ಆಗ್ಲಿ ಯಾವ ರೀತಿಯಾದಂತಹ ಕಂಟೆಂಟ್ ನ ನೀವು ನೋಡಬೇಕು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಹೇಳಿದೀನಿ ಸೊ ನೀವು ನಮ್ಮ ಚಾನಲ್ ಇರುವಂತಹ ಫೀಡ್ಬ್ಯಾಕ್ಸ್ ನೋಡಬಹುದು ಯಾವ ರೀತಿ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ನಿಮಗೆ ಇನ್ ಕೇಸ್ ನಿಮ್ಗೆ ರಿಕ್ವೈರ್ಮೆಂಟ್ ಇತ್ತು ಅಂತಂದ್ರೆ ಸೊ ಲ್ಯಾಟೋನ್ ಇಂಟ್ರಿ ಸ್ಟೂಡೆಂಟ್ಸ್ ಅಂತೂ ತುಂಬಾ ಖುಷಿ ಆಗಿದ್ದಾರೆ ಸೊ ನಾನು ಕೂಡ ತುಂಬಾ ಖುಷಿಯಾಗಿದ್ದೀನಿ ಯಾಕಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಇದರಿಂದ ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ಅದು ಕೂಡ ನಮಗೆ ಖುಷಿಯನ್ನ ತರುತ್ತೆ ಸೊ ದಿಸ್ ಇಸ್ ಅಬೌಟ್ ವಾಟ್ ನಿಮ್ಮ ಮೇಕಪ್ ಎಕ್ಸಾಮ್ ನ ಪ್ರಿಪರೇಷನ್ ಬಗ್ಗೆ ಇರುವಂತಹ ಒಂದು ಬೇಸಿಕ್ ಐಡಿಯಾ ಸೊ ನೀವು ಇವಾಗ್ಲಿಂದನೆ ಕುತ್ಕೊಂಡು ಸ್ಟಾರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಲೇಬೇಕು ಸೊ ಡೋ ಡಿಲೇ ಸೊ ಡಿಲೇ ಮಾಡೋದ್ರಿಂದ ನೀವು ಪಾಸ್ ಆಗೋದಕ್ಕೆ ತುಂಬಾ ದೂರ ಉಳಿತೀರಾ ಅದಕ್ಕೆ ಏನ್ ಮಾಡಿ ಇವತ್ತಿಂದಾನೆ ಸೊ ಈಗ ಆಲ್ಮೋಸ್ಟ್ ಸುಮಾರು ಜನ ಡಿ ಸಿ ಟಿ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗಳು ಇವತ್ತು ಅಥವಾ ನಾಳೆಯಿಂದ ಇದಕ್ಕೆ ನೀವು ಜಾಯಿನ್ ಆಗಬಹುದು ಸೊ ಈ ಏನ್ ಕೊಟ್ಟಿರುವಂತಹ ಒಂದು ಗೂಗಲ್ ಫಾರ್ಮ್ ಇದೆ ಆ ಗೂಗಲ್ ಫಾರ್ಮ್ ಅನ್ನ ಆ ಗೂಗಲ್ ಫಾರ್ಮ್ನ ಏನ್ ಇರುತ್ತೆ ಕಾಂಟ್ಯಾಕ್ಟ್ಸು ಅಥವಾ ನೀವು ಕೊಟ್ಟಿರುವಂತದ್ದು ಅದು ನನ್ನ ಬಳಿ ಮಾತ್ರ ಇರುತ್ತೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗ್ಬಿಡಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇಫ್ ಇಟ್ ಇಸ್ ರಿಕ್ವೈರ್ಡ್ ದೆನ್ ಓನ್ಲಿ ನೀವೇನ್ ಮಾಡಿ ಫಿಲ್ ಅಪ್ ಮಾಡಿ ಇಲ್ಲ ಅಂತಂದ್ರೆ ದಯವಿಟ್ಟು ಅಪ್ ಮಾಡಕ್ಕೆ ಹೋಗ್ಬೇಡಿ ಓಕೆನಾ ಸೊ ಒನ್ಸ್ಗೇನ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಮೇಕಪ್ ಎಕ್ಸಾಮ್ ನೀವು ಇವತ್ತಿಂದನೇ ಶುರು ಮಾಡ್ಕೊಳ್ಳಿ ಸೊ ಮ್ಯಾಥ್ಸು ಪಿ ಎಂ ಎಸ್ ಅಥವಾ ಎಫ್ಓ ಸಿ ಅಥವಾ ಡಿ ಎನ್ ಆಫ್ ದಿ ಸಬ್ಜೆಕ್ಟ್ ಬೇಕಾದ್ರೆ ನಿಮಗೆ ಈ ಆಪ್ ನ ಮುಖಾಂತರ ನೀವು ಅದನ್ನ ತೊಗೊಂಬುದು ಜೊತೆಯಲ್ಲಿ ನನ್ನ ಕಾಂಟ್ಯಾಕ್ಟ್ ಮೂಲಕ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಆಲ್ಮೋಸ್ಟ್ ಈಗ ಸುಮಾರು ಜನ ಸ್ಟೂಡೆಂಟ್ಸ್ ಎನ್ಕ್ವೈರಿ ಮಾಡಿದ್ದೀರಾ ಸೊ ನಿಮ್ಗೆ ಯಾವ ರೀತಿ ರಿಯಾಕ್ಟ್ ಆಗ್ತದೆ ಅಂತ ನೋಡೋಣ ಓಕೆನಾ ಥ್ಯಾಂಕ್ ಯು ವೆರಿ ಮಚ್